ಇಂತ ಒಂದು ಕ್ಷೇತ್ರದಲ್ಲಿ ಇವತ್ತು ಕನ್ನಡದ ಜಾತ್ರೆ ನಡೀತಾ ಇದೆ ಕನ್ನಡದ ಜಾತ್ರೆ ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಗಿರುವಂತದ್ದು ಮೂರು ದಿವಸಗಳ ಕಾಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಕ್ಷೋಪ ಲಕ್ಷ ಸಂಖ್ಯೆಯಲ್ಲಿ ಮತ್ತು ಈ ಸಮಾರೋಪದಲ್ಲಿಯೂ ಕೂಡ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವುದನ್ನು ನೋಡಿದರೆ ಕನ್ನಡದ ಅಭಿಮಾನ ಅದು ನಿಜವಾಗಿರುವುದು ಹಳ್ಳಿಗಳಲ್ಲಿ ಅನ್ನುವಂತಹ ಸಂಗತಿ ನಮಗೆ ಅರ್ಥ ಆಗ್ತದೆ ಇವತ್ತು 2000 ವರ್ಷದ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡವನ್ನು ಮರೆತು ಎಲ್ಲೋ ಒಂದು ಕಡೆ ವಿದೇಶಿ ವ್ಯಾಮೋಹದಲ್ಲಿ ನಮ್ಮ ದೇಶದ ವ್ಯವಸ್ಥೆನೂ ಹಂಗೆ ನಡೆದಿದೆ ನಮ್ಮ ನೇವಿ ಧ್ವಜದಲ್ಲಿ ಕೂಡ ಇದ್ದಂಥ ಧ್ವಜ ಅದು ಮೊನ್ನೆ ಮೊನ್ನೆಯವರೆಗೆ ವಿದೇಶಿ ಲಾಂಛನವೇ ಆಗಿತ್ತು ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕಾಲೋನಿಯಲ್ ಮೈಂಡ್ ಸೆಟ್ ಅಂತ ಏನು ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಅದರ ಮೈಂಡ್ ಸೆಟ್ ಅದ ಒಂದು ಪ್ರತೀಕ ಆಗಿತ್ತು ಅದನ್ನು ಕೂಡ ಚೇಂಜ್ ಮಾಡಿದ್ದು ಇತ್ತೀಚೆಗೆ ಚೇಂಜ್ ಮಾಡಿದ್ದರು ಹಾಗಾಗಿ ಒಂದು ರೀತಿಯಲ್ಲಿ ಮೆಕಾಲೆ ಶಿಕ್ಷಣದ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಡೆ ನುಡಿ ಆಚಾರ ವಿಚಾರಗಳನ್ನು ಹತ್ತಿಕ್ಕುವಂತಹ ಏನು ಪ್ರಯತ್ನಗಳು ನಡೆದಿತ್ತು ಅದು ನಮ್ಮಿಂದ ನಾವು ನಮ್ಮ ಭಾಷೆ ನಮ್ಮ ನಡೆ ನಮ್ಮ ಸಂಸ್ಕೃತಿ ನೆಲ ಜಲ ಸಂಸ್ಕೃತಿಯ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನು ಇಟ್ಟುಕೊಂಡು ನಾವು ಮುಂದುವರಿಯಬೇಕಾದಂತಹ ಅವಶ್ಯಕತೆ ಇದೆ ಅನೇಕರು ಕೇಳ್ತಾರೆ ಇತ್ತೀಚೆಗೆ ಒಂದು ಗೃಹ ಮಂತ್ರಿ ನಮ್ಮ ಗೃಹ ಕೇಂದ್ರದ ಗೃಹ ಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ನಡೀತಾ ಇತ್ತು ಆ ಚರ್ಚೆಯಲ್ಲಿ ಒಂದು ಅಂಶ ಬಂತು ಅದೇನು ಅಂದರೆ ಸ್ಥಳೀಯ ಭಾಷೆಯಲ್ಲಿ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಟೆಕ್ನಿಕಲ್ ಎಜುಕೇಷನ್ ಬೇರೆ ಬೇರೆ ರೀತಿಯ ಎಜುಕೇಷನ್ಗಳು ಆಯಾ ಮಾಧ್ಯಮದಲ್ಲಿ ಆಯಾ ರಾಜ್ಯದಲ್ಲಿ ಮಾತೃಭಾಷೆಯಲ್ಲಿ ಸ್ಥಳೀಯ ಭಾಷೆಯಲ್ಲಿ ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಬಂತು ನಮ್ಮ ಮೈಂಡ್ ಸೆಟ್ ಹೆಂಗಿದೆ ನೋಡ್ರಿ ಅಲ್ಲಿರುವಂಥ ಕೆಲವು ಅಧಿಕಾರಿಗಳು ಹೇಳಿದರು ಇದರ R&D ಗತಿ ಏನಾಗಬಹುದು ಅಂತ ಅದರ ಅರ್ಥ ಏನು ನಾ ಹೇಳ್ತಾ ಇರೋದಂದ್ರೆ ಮೆಡಿಕಲ್ ಎಜುಕೇಷನ್ ಕನ್ನಡದಲ್ಲಿ ಯಾಕೆ ಹಾಕಬಾರ್ದು ಇಂಜಿನಿಯರಿಂಗ್ ಎಜುಕೇಷನ್ ಕನ್ನಡದಲ್ಲಿ ಯಾಕೆ ಹಾಕಬಾರ್ದು ಈ ರೀತಿಯಾದಂಥ ಚರ್ಚೆ ನಡೆದಾಗ ಆವಾಗ ಅಲ್ಲಿದ್ದಂಥವ್ರು ಕೆಲವರು ಹೇಳಿದರು ನಮ್ಮ R&D ಏನಾಗ್ತದಂತ ನಮ್ಮ ಗೃಹ ಮಂತ್ರಿಗಳು ಒಂದು ಮಾತನ್ನು ಕೇಳಿದರು ಸೌತ್ ಕೊರಿಯಾದಿಂದ ನಮ್ಮ ದೇಶಕ್ಕೆ ಏನೇನು ಬರ್ತಾವ ಅಂತ ಎಲ್ಲ ಟೆಕ್ನಾಲಜಿಗೆ ಸಂಬಂಧಿತ ಅನೇಕ ಸಂಗತಿಗಳು TV LED ಸ್ಕ್ರೀನ್ಗಳು ಇವೆಲ್ಲವೂ ಸಹಿತ ಅಲ್ಲಿಂದ ಬರ್ತಾವ ಅದಕ್ಕೆ ಅವ್ರು ಕೇಳಿದರು ಅಲ್ಲಿ R&D ಆಗ್ತದೆ ಇಲ್ಲೋ ಅಂತೇಳಿ ಅಲ್ಲಿ ಇಂಗ್ಲಿಷ್ ಇಲ್ಲ ಸ್ನೇಹಿತರೆ ಅದೇ ರೀತಿ ರಷ್ಯಾದಲ್ಲಿ ಇಂಗ್ಲಿಷ್ ಇದೆ ಅಂತ ಕೇಳಿದರು ರಷ್ಯಾ ಒಂದು ಕಾಲದಲ್ಲಿ ಸೂಪರ್ ಪವರ್ ಅಲ್ಲಿ ಒಂದಾಗಿತ್ತು ರಷ್ಯಾದಲ್ಲಿ ಇಂಗ್ಲಿಷ್ ಇಲ್ಲ ಆದರೆ ನಮ್ಮಲ್ಲಿ ಇಂಗ್ಲಿಷದ ವ್ಯಾಮೋಹ ಎಷ್ಟಾಗಿದೆ ಅಂತಂದರೆ ಕನ್ನಡದ ಸರ್ಕಾರಿ ಶಾಲೆಗಳು ಅಲ್ಲಿ ಮಕ್ಕಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಮಕ್ಕಳು ಹೋಗಲಿಕ್ಕೆ ತಯಾರಿಲ್ಲ ಪೇರೆಂಟ್ಸ್ ನಮ್ಮ ಪಾಲಕರು ಕಳಿಸ್ಲಿಕ್ಕೆ ತಯಾರಿಲ್ಲ ಮನೆಯಲ್ಲಿ ಹೆಂಗಾಗಿದೆ ಅಂದರೆ ನಾನು ಕೆಲವು ವರ್ಷಗಳ ಹಿಂದೆ ಒಂದು ಮನೆಗೆ ಹೋಗಿದ್ದೆ ಒಂದು 10-12 ವರ್ಷದ ಮಗು ಹೊರಗಿತ್ತು ಆ ಮಗು ಒಳಗಿನಿಂದ ಹೇಳ್ತು ಅಮ್ಮ ಇಲ್ಲಿ ಯಾರು ಬಂದಾರ ನೋಡು ಅಂತ ಅವಳು ಒಳಗಿನಿಂದ ಬಂದಾಕಿನ ಅಮ್ಮ ಹೇಳಿದ್ಲು ನೀ ನನಗೆ ಅಮ್ಮ ಯಾಕಂದಿನಿ ಮಮ್ಮಿ ಯಾಕನ್ಲಿಲ್ಲ ಅಂತ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ